ತುಂಬ ಏನಾದರೂ ಅಲ್ಲಾಡುತ್ತೆ, ಏನೋ ಒಂದು ಇರುತ್ತಲ್ಲ, ಇದೆಲ್ಲೂ ರೀ ಲಾಸ್ಟ್ ಕೋಡ್ ಬಂದು ಚೇಂಜ್ ಆಗುತ್ತೆ. ಸೊ ಹಾಯ್ ಗೈಸ್, ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್. ಇವತ್ತು ನಮ್ಮ ನೆಕ್ಸಾನ್ದು PDI ಚೆಕ್ಕಿಂಗ್ ಮಾಡೋದು ಅಂತ ತುಂಬ ಜನ ಸಬ್ಸ್ಕ್ರೈಬರ್ಸ್ ಕೇಳ್ತಿದ್ರೆ ಅದ್ರ ಬಗ್ಗೆ ಮಾತಾಡೋಣ. ಇಲ್ಲೇ ಒಂದು ಕಡೆ ಖಾಲಿ ರೋಡಲ್ಲಿ ಹಾಕ್ಬಿಟ್ಟು ಮಾತಾಡ್ತೀನಿ. ಅದಕ್ಕೂ ಮುಂಚೆ ನಮ್ಮ ಡಾಮಿನಾರ್ ಮತ್ತು ಕೆಲವು ಗಾಡಿಗಳಿಗೆ ಏರ್ ಚೆಕ್ ಮಾಡಬೇಕು, ಮಾಡಿಬಿಡ್ತೀನಿ. ಅದಾದಮೇಲೆ ಡೈರೆಕ್ಟಾಗಿ ಅಲ್ಲಿ ಹೋಗ್ಬಿಟ್ಟು PDI ಚೆಕ್ ಬಗ್ಗೆ ಡೀಟೇಲಾಗಿ ಹೇಳ್ತೀನಿ, ಏನೇನು ನೀವು ಚೆಕ್ ಮಾಡಬೇಕು ಗಾಡಿ ತೊಗೊಳೋಕ್ಕಿಂತ ಮುಂಚೆ. ಎನಿ ಕಾರ್, ಟಾಟಾ ನೆಕ್ಸಾನ್ ಅಂತಲ್ಲ, ಯಾವುದಾದ್ರೂ ಪರವಾಗಿಲ್ಲ. ದಯವಿಟ್ಟು ಸಬ್ಸ್ಕ್ರೈಬ್ ಆಗೋದು ಮಾತ್ರ ಮರಿಬೇಡಿ. ಈ ಪಂಚರ್ ಕಿಟ್ಟು ನಾನು ಯೂಸ್ ಮಾಡ್ತಾರೋ, ಸಾರಿ ಏರ್ ಕಂಪ್ರೆಸರು, ಇದ್ರ ಮೇಲೂ ಒಂದು ಡೀಟೇಲ್ ವೀಡಿಯೋ ಇದೆ ನನ್ನ ಪೇಜಲ್ಲಿ, ದಯವಿಟ್ಟು ಚೆಕ್ ಮಾಡಿ. ಓಚರ್ ಅಂತ ಬ್ರ್ಯಾಂಡು. ಸೊ ರೀಡಿಂಗ್ ಬಂದ್ಬಿಟ್ಟು 20 ತೋರಿಸ್ತಾ ಇದೆ, ಕಡಿಮೆ ಇದೆ, 28 ಗಿರೋಣ. A few moments later. ಸೊ ಗೈಸ್, ಇಲ್ಲೇ ಒಂದು ಕಡೆ ಖಾಲಿ ರೋಡ್ ಹುಡುಕ್ತಾ ಇದ್ದೀನಿ ನಿಮಗೆ ಡೀಟೇಲ್ ಆಗಿ PDI ತೋರಿಸೋಣ ಅಂತ. ಸೊ ಅದಕ್ಕೆ ಮುಂಚೆ ಕೆಲವು ಸಬ್ಸ್ಕ್ರೈಬರ್ಸ್ ಕೇಳ್ತಾ ಇದ್ರಿ, ನೆಕ್ಸಾನಲ್ಲಿ ಕ್ರೂಸ್ ಕಂಟ್ರೋಲ್ ಹಾಕ್ಸ್ಕೊಬೋದಾ ಅಕಸ್ಮಾತ್ ನಾವು ಕೆಳಗಡೆ ವೇರಿಯಂಟ್ ತೊಗೊಂಡ್ರೆ ಅಂತ. ನಿಮಗೆ ಗೊತ್ತಿರಂಗೆ ನೆಕ್ಸಾನ್ ಎಕ್ಸಾಕ್ಟ್ ಪ್ಲಸ್ ವೇರಿಯಂಟಲ್ಲಿ ಮಾತ್ರ ನಿಮಗೆ ಎಸ್ ಮತ್ತು ಓಲ್ ಮಾತ್ರ ಬರೋದು ಕ್ರೂಸ್ ಕಂಟ್ರೋಲು. ಈಗಿರೋ ಹೈವೇಗಳಲ್ಲಿ ತುಂಬ ಇಂಪಾರ್ಟೆಂಟ್ ಫೀಚರ್ ಅದು. ಬಟ್ ಕೆಳಗಡೆ ಇರೋ ವೇರಿಯಂಟ್ಗಳಲ್ಲಿ ನೀವು ಅದನ್ನು ಹಾಕ್ಸ್ಕೊಳೋಕ್ಕಾಗಲ್ಲ. ಯೂಂಡೈ ಇಲ್ಲಾದರೆ ನಿಮಗೆ ಅದು ಕಿಟ್ಟೇ ಇದೆ, ಸೊ ಅದರಿಂದ ನೀವು ಬರೀ ಬಟನ್ಸ್ ಹಾಕ್ಸ್ಕೊಂಡ್ರೆ ಸಾಕು. ಬಟ್ ಇದರಲ್ಲಿ ಆ ಸರ್ಕ್ಯೂಟ್ ಇಲ್ಲ ಟಾಟಾದ ಯಾವುದೇ ಗಾಡೀಲಿ. ಸೊ ಅದರಿಂದ ಅದಕ್ಕೆ ಆನ್ಸರು ಕ್ರೂಸ್ ಕಂಟ್ರೋಲು ನೀವು ಆಫ್ಟರ್ ಮಾರ್ಕೆಟು ಟಾಟಾ ನೆಕ್ಸಾನಲ್ಲಿ ಹಾಕ್ಸೋಕ್ಕಾಗಲ್ಲ. ಸೆಕೆಂಡ್ ಪ್ರಶ್ನೆ ಬಂದ್ಬಿಟ್ಟು ಕೆಲವ್ರು ಕೇಳ್ತಾ ಇದ್ರಿ, ನೆಕ್ಸಾನಲ್ಲಿ ಅಥವಾ ಯಾವುದೇ ಕಾರಲ್ಲಿ ಒಳ್ಳೆ ಇನ್ಶೂರೆನ್ಸ್ ಯಾವುದು ಅಂತ. ವರ್ಷ ವರ್ಷ ಒಂದೊಂದು ಇನ್ಶೂರೆನ್ಸ್ ಚೆನ್ನಾಗಿರುತ್ತೆ ಗೈಸ್, ಬೇಸ್ಡ್ ಆನ್ ಕರೆಂಟ್ ಫೀಡ್ಬ್ಯಾಕು ಫ್ರಮ್ ದ ಕಸ್ಟಮರು ಎಲ್ಲರಿಂದ ನೀವು ಯೋಚನೆ ಮಾಡಿದ್ರೆ ಪ್ರೆಸೆಂಟ್ಲಿ ಆ್ಯಕೊ ಮತ್ತು ಡಿಜಿಗೋ ಆಮೇಲೆ ಟಾಟಾ ಎಜಿ ಮೂರು ತುಂಬ ಚೆನ್ನಾಗಿದೆ. ಮೂರಲ್ಲಿ ನೀವು ಪ್ರೈಸ್ ಯಾವ್ದು ಚೆನ್ನಾಗಿದೆ ಅಂತ ನೋಡಿಕೊಂಡು ಆಮೇಲೆ ತಗೊಳ್ಳಿ. policybazaar.com ಹೋಗಿ ಅದರಲ್ಲಿ ನಿಮ್ಮ ಗಾಡಿ IDV ವ್ಯಾಲ್ಯೂ ಹಾಕ್ಬಿಟ್ಟು ಚೆಕ್ ಮಾಡಿ. ಟಾಟಾ ಎಜಿ ಕ್ಯಾಶ್ಲೆಸ್ ಇನ್ಶೂರೆನ್ಸ್ ತುಂಬ ಚೆನ್ನಾಗಿದೆ. ಅದು ಬಿಟ್ಟರೆ ನಿಮ್ಮ ಇಂಡಿಯಾ ಅಶ್ಯೂರೆನ್ಸ್ ಅಂತ ಇದೆ, ಅದರಲ್ಲಿ ಪ್ರಾಬ್ಲಮ್ ಏನಂದರೆ ನಿಮಗೆ ಕ್ಯಾಶ್ಲೆಸ್ ಇಲ್ಲ, ಫಸ್ಟ್ ನೀವು ಪೇ ಮಾಡಿಬಿಟ್ಟು ಆಮೇಲೆ ಗೌರ್ಮೆಂಟ್ಗೆ ಅಪ್ಲೈ ಮಾಡಿಬಿಟ್ಟು ಅಲ್ಲಿಂದ ದುಡ್ಡು ತೊಗೋಬೇಕು. ಬಟ್ ಅದೂ ಹ್ಯಾಸಲ್ ಫ್ರೀ, ಬೇಸ್ಡ್ ಆನ್ ಕರೆಂಟ್ ಫೀಡ್ಬ್ಯಾಕು ಒಳ್ಳೆ ಕಸ್ಟಮರ್ ರಿವ್ಯೂ ಇರೋದು ಆ್ಯಕೊ ಡಿಜಿಗೋ ಆಮೇಲೆ ಟಾಟಾ ಎಜಿ. ಟಾಟಾ ಎಜಿ ಅವ್ರದೇ ಟಾಟಾದಾಗಿರೋದ್ರಿಂದ ತುಂಬ ಕ್ಯಾಶ್ಲೆಸ್ ಗ್ಯಾರೇಜಸ್ ತುಂಬ ಇದೆ. ಈಗ ನಾನು ಗಾಡಿ ಒಂದು ಕಡೆ ಹಾಕಿದ್ದೀನಿ, ಬಿಸಿಲಂತೂ ಸಿಕ್ಕಾಬಟ್ಟೆ ಇದೆ. ಸೊ ಗೈಸ್, ಫಸ್ಟು ನಾವು ನೆಕ್ಸಾನು ನೀವು PDI ಚೆಕಪ್ಗೆ ಹೋದಾಗ, PDI ಅಂದರೆ ನಿಮಗೆ ಗೊತ್ತಿದೆ ಪ್ರೀ ಡೆಲಿವರಿ ಇನ್ಸ್ಪೆಕ್ಷನ್ ಅಂತ, ನಾನು ಡಾಮಿನಾರ್ ಮೇಲೇನೂ ಮಾಡಿದ್ದೀನಿ ಹಿಂದಿನ ವೀಡಿಯೋಲಿ. ಮೋಸ್ಟ್ ಇಂಪಾರ್ಟೆಂಟು ನೀವು ಗಾಡಿ ತೊಗೊಳೋಕ್ಕಿಂತ ಒಂದು ದಿನ ಮುಂಚೆ ಅಥವಾ ಲೋಡ್ ಬಂದಿದ್ದ ತಕ್ಷಣ ಅವ್ರು ನಿಮಗೆ ಕಾಲ್ ಮಾಡಿಬಿಟ್ಟು ಹೇಳಬೇಕು ಗಾಡಿ ಬಂದಿದೆ ಸರ್, ನೀವು PDI ಚೆಕಪ್ಗೆ ಬನ್ನಿ ಅಂತ. ಬಟ್ ಕೆಲವ್ರಿಗೆ ಅದ್ರ ಮೇಲೆ ಎಜುಕೇಟ್ ಮಾಡಿರಲ್ಲ ಸರ್ವಿಸ್ ಅಥವಾ ಡೀಲರ್ಗಳಿಗೆ, ಅದ್ರ ಮೇಲೆ ನೀವು ಗಾಡಿ ಡೆಲಿವರಿ ದಿನ ಮಾತ್ರ ಕರೆದ್ಬಿಟ್ಟು ಗಾಡಿ ಬಂದಿದೆ ಬನ್ನಿ ಸರ್ ಅಂತ ಅಂತಾರೆ. ದಟ್ ಈಸ್ ಟೋಟಲಿ ರಾಂಗ್. ಆ್ಯಕ್ಚುಲಿ ನೀವೇನಾದರೂ ಬುಕ್ಲೆಟ್ ಓಪನ್ ಮಾಡಿ ನೋಡಿದ್ರೆ ನೆಕ್ಸಾನ್ದು, ಅದರಲ್ಲಿ ಫಸ್ಟ್ ಶೀಟ್ನ ಅವ್ರು ಅರ್ದಿರ್ತಾರೆ, ಸರ್ವಿಸ್ ಬರುತ್ತಲ್ಲ ಸರ್ವಿಸ್ ಬುಕ್ಲೆಟು, ಅದರಲ್ಲಿ ಸರ್ವಿಸ್ ಬುಕ್ಲೆಟ್ ಫಸ್ಟ್ ಸರ್ವಿಸ್ ಸ್ಟಾರ್ಟ್ ಆಗಿಂತ ಮುಂಚೆ ಹಿಂದ್ಗಡೆ ಒಂದು ಪ್ರೀ ಡೆಲಿವರಿ ನೋಟ್ ವಿತ್ ಕಸ್ಟಮರ್ ಸಿಗ್ನೇಚರ್ ಹಾಕಿರ್ತಾರೆ. ಸೊ ಆ ಪೇಪರ್ನ ಮಾತ್ರ ಅವ್ರು ಅರ್ದ್ಬಿಟ್ಟಿರ್ತಾರೆ. ತುಂಬ ಡೀಲರ್ಗಳು ಇದನ್ನು ಮೇಂಟೈನೇ ಮಾಡಲ್ಲ, ನಿಮ್ಗೆ ಕರೆಯೋದು ಇಲ್ಲ. ಸೊ ನಿಮ್ಮ ರೈಟು, ನೀವು ಗಾಡಿ ಬುಕ್ ಆಗಿದ ತಕ್ಷಣ ಹೇಳಿ ಡೆಲಿವರಿ ದಿನಕ್ಕಿಂತ ಒಂದು ದಿನ ಮುಂಚೆ ನಾನು ಕಂಪ್ಲೀಟ್ ಪೇ ಮಾಡೋಕ್ಕಿಂತ ಮುಂಚೆ ಪ್ರೀ ಡೆಲಿವರಿ ಚೆಕಪ್ಗೆ ಬರ್ತೀನಿ, ಇನ್ಫಾರ್ಮ್ ಮಾಡಿ ಲೋಡ್ ಬಂದಿದ ತಕ್ಷಣ ಅಥವಾ ನನ್ನ ಗಾಡಿ ಬಂದಿದ ತಕ್ಷಣ ಅಂತ. ಸೊ ಫಸ್ಟು ಪ್ರೀ ಡೆಲಿವರಿ ಚೆಕ್ಕಲ್ಲಿ ನೀವು ಗಾಡಿ ಒಳಗಡೆ ಕೂತ್ಕೊಳ್ಳಿ, ಅಂದರೆ ನೀವು ಎಕ್ಸ್ಟೀರಿಯರ್ ಚೆಕ್ ಮಾಡೋಕ್ಕಿಂತ ಮುಂಚೆ ಫಸ್ಟ್ ಒಂದು ಸಲ ಒಳಗಡೆ ಕೂತ್ಕೊಂಡು. ನಂದೊಂದು ಇನ್ಸಿಡೆಂಟ್ ಏನಾಗಿತ್ತು ಅಂದರೆ, ಇಲ್ಲಿ ಮೇಲ್ಗಡೆ ಇದು ಯಾವುದೋ ಅಟ್ಯಾಚ್ಮೆಂಟ್ ಕರೆಕ್ಟಾಗಿ ಆಗಿರಲಿಲ್ಲ, ಓಕೆನಾ. ನಾನು ತಪ್ಪು ಮಾಡಿದೆ, ಕೆಲವು ಹಿಂದಿ ವೀಡಿಯೋಗಳು ನೋಡ್ಕೊಂಡು ಬರೀ ಮೇಲ್ಗಡೆ ಮಾತ್ರ PDI ಚೆಕ್ ಮಾಡಿದೆ ಇದೆಲ್ಲ ಕರೆಕ್ಟಾಗಿದೆಯಾ ಅಂತ. ಬಟ್ ಈ ಕಡೆ ಇದು ಕರೆಕ್ಟಾಗಿ ಚೆಕ್ ಮಾಡಿರಲಿಲ್ಲ. ಆಮೇಲೆ ಒಂದು ದಿನ ನನಗೆ ಟೈಮ್ ವೇಸ್ಟ್ ಆಯಿತು, ನೆಕ್ಸ್ಟ್ ಡೇ ಹೋಗಿ ಏನೋ ಸೌಂಡ್ ಬರ್ತಾಯಿತ್ತು ಅಂತ ಚೆಕ್ ಮಾಡಿದಾಗ ಈ ಬಟನ್ಗಳೆಲ್ಲ ಬಿಚ್ಕೊಂಡಿತ್ತು. ಸೊ ಇದರಿಂದ ಫಸ್ಟು ನೀವು ಚೆಕ್ ಮಾಡಬೇಕಾಗಿರೋದು ಇದೇನಾದರೂ ಇವರು ಕಂಪ್ಲೀಟಾಗಿ ಬಿಚ್ಚಿದಾರಾ ಅಥವಾ ನೀರ್ಗೀರು ಹೊಡೆದೇನಾದರೂ ಹಾಳು ಮಾಡಿದಾರಾ ಅಂತ, ಇದನ್ನು ಒಂದು ಸಲ ಒತ್ತುಬಿಟ್ಟು ನೋಡಿ ಎಲ್ಲಾದರೂ ಬಟನ್ ಲೂಸ್ ಆಗಿದೆ ಆ ಥರ ಅಂತ. ಸೊ ಅದು ಫಸ್ಟ್ದು. ಸೆಕೆಂಡ್ ಬಂದು ನಿಮ್ಮ ಬಾನೆಟ್ಗಳಲ್ಲಿ ಇಲ್ಲೆಲ್ಲ ಒಂದು ಸಲ ಪ್ರೆಸ್ ಮಾಡಿ ನೋಡಿ ಎಲ್ಲಾದರೂ ಸೌಂಡ್ ಬರ್ತಿದೆಯಾ ಅಂತ. ಯಾಕಂದರೆ ಇದು ತುಂಬ ದೊಡ್ಡ ಇಶ್ಯೂ ಕೆಲವು ನೆಕ್ಸಾನ್ಗಳಲ್ಲಿ. ನಿಮಗೆ ಇಲ್ಲಿ ಕ್ಯಾಬಿನೆಟಲ್ಲಿ ಸೌಂಡ್ ಬರೋದು ಜಾಸ್ತಿ, ಓಕೆನಾ. ಅಂದರೆ ಎಲ್ಲ ನೆಕ್ಸಾನ್ ಅಲ್ಲ, ಕೆಲವು ನೆಕ್ಸಾನ್ಗಳಲ್ಲಿ. ಆಮೇಲೆ ಆಫ್ಟರ್ ಮಾರ್ಕೆಟ್ಗೆ ಅವರು ಬಿಚ್ಚಿ ಏನಾದರೂ ಮಾಡಿದರೆ ಈ ಥರ ಸೌಂಡ್ ಬರೋ ಸಾಧ್ಯತೆಗಳಿದೆ. ಸೊ ಅದರಿಂದ
ಇವನ್ ದೋ ಕ್ವಾಲಿಟಿ ವೈಸ್ ಸೂಪರ್ ಆಗಿದ್ರು, ಟಾಟಾದಲ್ಲಿ ಕೆಲವು ಗಾಡಿಗಳಲ್ಲಿ ಫಿಟ್ ಅಂಡ್ ಫಿನಿಶ್ ಅಷ್ಟು ಚೆನ್ನಾಗಿಲ್ಲ. ಸೊ ಅದರಿಂದ ಇದನ್ನೆಲ್ಲ ಒಂದ್ಸಲ ಚೆಕ್ ಮಾಡ್ಕೊಳ್ಳಿ. ಆಮೇಲೆ ಜನರಲಿ ಇಲ್ಲಿ ಕೈದು ಇಂಪ್ರೆಷನ್ ಬೀಳಬಾರ್ದು ಅಂತ ಇಲ್ಲೆಲ್ಲ ಪ್ಲಾಸ್ಟಿಕ್ ಹಾಕಿರ್ತಾರೆ. ಅದೇನೋ ತೆಗೆದಿದ್ರು ಏನು ದೊಡ್ಡ ಮ್ಯಾಟ್ರ್ ಅಲ್ಲ, ಬಟ್ ಸ್ಕ್ರಾಚಸ್ ಏನಾದರೂ ಆಗಿದೆಯಾ ಅಂತ ಒಂದ್ಸಲ ನೀಟಾಗಿ ಚೆಕ್ ಮಾಡ್ಕೊಳ್ಳಿ. ಹ್ಯಾಂಡಲ್ ಇದು, ಆಮೇಲೆ ನಿಮ್ಮದು ಸಿಸ್ಟಮ್ ಏನಾದರೂ ಎಕ್ಸಿಟ್ ಪ್ಲೇಸ್ ಆಗಿದ್ರೆ ಒಂದ್ಸಲ ಆನ್ ಮಾಡಿಬಿಟ್ಟು ನೋಡಿ, ಏನಾದರೂ ಎರರ್ಸ್ ಏನೋ ಬರ್ತಿದೆಯಾ, ಸಾಫ್ಟ್ವೇರ್ ಅಪ್ಡೇಟ್ಸ್ ಏನೋ ಕೇಳ್ತಿದೆಯಾ ಅಂತ. ಯಾಕಂದರೆ ಅಪ್ಡೇಟ್ಸ್ ಏನಾದರೂ ಇದ್ದರೆ ಇಲ್ಲಕ್ಕೆ ತೋರಿಸುತ್ತದೋ ಅಪ್ಡೇಟ್ ರಿಕ್ವೈರ್ಡ್ ಅಂತ. ಸೊ ಆ ಥರ ಸಣ್ಣ ಸಣ್ಣದು ಇಂಟೀರಿಯರಲ್ಲಿ ಒಂದ್ಸಲ ಚೆಕ್ ಮಾಡ್ಕೊಂಬಿಡಿ, ಓಕೆನಾ? ಸೊ ಇಂಟೀರಿಯರ್ ಬಗ್ಗೆ ಅಷ್ಟೇ. ಏನಕ್ಕೆ ಅಂದರೆ ನೀವು ಕನ್ಸೋಲಲ್ಲಿ ನಾನು ಅದು ಹೇಳೋಕ್ಕೆ ಅವಶ್ಯಕತೆನೇ ಇಲ್ಲ, ಯಾಕಂದರೆ ಇಲ್ಲೇ ಬಂದುಬಿಡುತ್ತೆ ಎರರ್ ಏನೇ ಇದ್ದರೆ. ಒಂದ್ಸಲ ಗಾಡಿ ಆನ್ ಮಾಡಿದ ತಕ್ಷಣ ನೋಡಿ ಏನಾದರೂ ಅನ್ವಾಂಟೆಡ್ ಎರರ್ಸ್ ಬರ್ತಿದೆಯಾ ಅಂತ. ಸೊ ಇಂಟೀರಿಯರ್ಗಿಂತ ಇಂಪಾರ್ಟೆಂಟ್ ಬಂದು ನೀವು ಗಾಡಿಯಲ್ಲಿ ಇಳಿದ್ಬಿಟ್ಟು ವಿನ್ ನಂಬರ್ನ ಫಸ್ಟು ನೋಟ್ ಮಾಡ್ಕೊಬೇಕು ಗೈಸ್. ವಿನ್ ನಂಬರ್ ಎಲ್ಲಿ ಬರುತ್ತೆ ಅಂದರೆ, ಸೊ ಇಲ್ಲಿ ವಿನ್ ನಂಬರ್ ಇರುತ್ತೆ, ಟೈರ್ ಪ್ರೆಷರ್ ಕೊಟ್ಟಿರ್ತಾರಲ್ಲ ಅದರ ಕೆಳಗಡೆ ವಿನ್ ನಂಬರ್ ಇರುತ್ತೆ, ಇಲ್ಲ ಅದ್ರ ಮೇಲ್ಗಡೆ ಫುಲ್ ಡೀಟೇಲ್ ಆಗಿ ಹಿಂಗೆ ಕೊಟ್ಟಿರ್ತಾರೆ ನೋಡಿ, MAT. ಸೊ ಈ ನಂಬರು ನಿಮ್ಮ ನೆಕ್ಸ್ಟು ನೀವು ಗಾಡಿ ತೊಗೊಳಕ್ಕೆ ಹೋದಾಗ ಅದು ಮ್ಯಾಚ್ ಆಗಬೇಕು. ಹೇಳೋಕ್ಕಾಗಲ್ಲ, ಕೆಲವೊಂದು ಸಲ ಗಾಡಿ PDI ಚೆಕಪ್ಪೇ ನೀವು ಬೇರೆ ಮಾಡಿರ್ತೀರ, ನಿಮ್ಗೆ ಬರೋ ಗಾಡಿನೇ ಬೇರೆ ಆಗಿರುತ್ತೆ. ಸೊ ಆ ಥರ ಎಲ್ಲ ಆಗುತ್ತೆ ಕೆಲವೊಂದು ಸಲ ಎಲ್ಲ ಡೀಲರ್ ಹತ್ರ ಅಂತಲ್ಲ, ಬಟ್ ನೀವು ಒಂದ್ಸಲ ಅದನ್ನು ಕನ್ಫರ್ಮ್ ಮಾಡ್ಕೊಬೇಕು. ಸೆಕೆಂಡ್ ಬಂದುಬಿಟ್ಟು ನೀವು ಇಲ್ಲಿ ಈ ನಾಲ್ಕು ಮಿರರ್ಗಳಲ್ಲಿ ಒಂದು ನಂಬರ್ ಇರುತ್ತೆ. ಸೊ ಈ ನಂಬರು ನಾಲ್ಕು ಡೋರರ್ ಇರುವಂಥ ಮಿರರಲ್ಲಿ ಸೇಮ್ ಇರಬೇಕು, ಓಕೆನಾ? ಎಲ್ಲ ಗ್ಲಾಸಲ್ಲೂ ಅದು ಸೇಮ್ ಇರಬೇಕು ನಾಲ್ಕಲ್ಲೂ. ಇದು ಮತ್ತು ನಮ್ಮ ಫ್ರಂಟ್ ವಿಂಡ್ಶೀಲ್ಡ್ ಮತ್ತು ಹಿಂದ್ಗಡೆ ಅದು ಚೇಂಜ್ ಆಗುತ್ತೆ. ಏನಕ್ಕೆ ಅಂದರೆ ಇದ್ರ ಗ್ಲಾಸ್ ಬಂದ್ಬಿಟ್ಟು ಬೇರೆ, ಅದೇ ಸೇಮ್ ಗ್ಲಾಸ್ ಅಲ್ಲ, ಅದ್ರ ಫೈಬರೇ ಬೇರೆ, ಇದರೇ ಬೇರೆ ಯೂಸ್ ಮಾಡಿರ್ತಾರೆ. ಸ್ವಲ್ಪ ಇದು ಸ್ಕ್ರ್ಯಾಚ್ ರೆಸಿಸ್ಟೆಂಟಾಗಿ ಮಾಡಿರ್ತಾರೆ ಪ್ರತಿ ಕಾರ್ಗಳಲ್ಲೂ, ಹೀಟ್ ರೆಸಿಸ್ಟೆಂಟಾಗಿ. ಸೊ ಅದರಿಂದ ಇದ್ರ ನಂಬರ್ ಬಂದುಬಿಟ್ಟು ವೇರಿ ಆಗುತ್ತೆ, ಬಟ್ ಈ ನಾಲ್ಕದು ಒಂದೇ ಮ್ಯಾಚ್ ಆಗಬೇಕು. ಸೊ ದಟ್ ಈಸ್ ವೆರಿ ಇಂಪಾರ್ಟೆಂಟ್. ನೀವು ಇಲ್ಲಿ ನೋಡಿದ್ರೆ 4-3 ಆ ಥರ ಇದೆಯಲ್ಲ, ನಾಲ್ಕು ಡೋರ್ಗೂ ಅದೇ ನಂಬರ್ ಇದೆ. ಇಲ್ಲಿ ಇದ್ರ ಲಾಸ್ಟ್ ಕೋಡ್ ಬಂದ್ಬಿಟ್ಟು ಚೇಂಜ್ ಆಗುತ್ತೆ. ಸೊ ಇದು ಪಾರ್ಟ್ 2 ಅಂತ ಹಾಕಿರ್ತಾರೆ. ಸೊ ಇದೊಂದು ನಂಬರ್ ವೇರಿ ಆದರೆ ಪರವಾಗಿಲ್ಲ. ಇದಿಷ್ಟು. ಆಮೇಲೆ ಆಚೆ ಒಂದ್ಸಲ ಎಲ್ಲ ಚೆಕ್ ಮಾಡ್ಕೊಳ್ಳಿ, ಎಲ್ಲ ಸ್ಕ್ರ್ಯಾಚ್ ಕೀಚ್ ಬಿದ್ದಿದೆಯಾ ಅಂತ. ಇದೆಲ್ಲ ಸಿಂಪಲ್ ಥಿಂಗ್ಸು, ನೀವು ಮಾಡಬೇಕು. ನಾನು ಅದು ಡೀಟೇಲ್ ಹೇಳೋಕ್ಕೆ ಹೋಗಲ್ಲ. ನಂಬರ್ ವೆರಿಫಿಕೇಷನಲ್ಲಿ ಅದು ಇಂಪಾರ್ಟೆಂಟು, ಮಿಕ್ಕಿದ್ದು ಎಲ್ಲಾದರೂ ಸ್ಕ್ರ್ಯಾಚ್ ಇದೆಯಾ ಗಾಡೀಲಿ, ಬಾಡಿಲಿ. ಆಮೇಲೆ ಒಂದ್ಸಲ ನಿಮ್ಮ ಹಿಂದ್ಗಡೆ ಬೂಟ್ನ ತೆಗೆದುಬಿಟ್ಟು ಇಲ್ಲೆಲ್ಲಾದರೂ ಬಟನ್ಸ್ ಬಿಚ್ಕೊಂಡಿರೋದಿದೆಯಾ. ಮೇನು ಗೈಸ್ ಏನಂದರೆ ಈ ಪೇಂಟ್ಗಳಿರುತ್ತಲ್ಲ, ಇಲ್ಲೆಲ್ಲೂ ರೀಪೈಂಟ್ ಆಗಿರೋ ಥರ ಕಾಣಿಸ್ಬಾರ್ದು. ನೀವು ಸೆಕೆಂಡ್ ಹ್ಯಾಂಡ್ಲ್ ಗಾಡಿ ತೊಗೊಳಕ್ಕೆ ಹೋದಾಗೂ ನಿಮ್ಗೆ ಗೊತ್ತಿರುತ್ತೆ ಹೆಂಗೆ ವೆರಿಫೈ ಮಾಡಬೇಕು ಅಂತ. ನೀವೀಗ ಡೋರ್ ಓಪನ್ ಮಾಡಿದ ತಕ್ಷಣ ಬೂಟ್ ಅಂತಲ್ಲ, ಯಾವುದೇ ಡೋರ್ ಓಪನ್ ಮಾಡಿದಾಗ ನೀವಿಲ್ಲಿ ನೋಡಿದ್ರೆ ಈ ಕಲ್ಲರು ಮತ್ತು ಈ ಕಲ್ಲರು ಎಕ್ಸಾಕ್ಟಾಗಿ ಮ್ಯಾಚ್ ಆಗಬೇಕು. ಅಕಸ್ಮಾತ್ ಏನಾದರೂ ಸ್ವಲ್ಪ ಇದು ಹೊಸ್ದಂಗಿದ್ದು ಇದು ಹಳೆದಂಗಿದ್ರೆ ರೀಪೈಂಟ್ ಆಗಿದೆ ಅಂತ ಗಾಡಿ. ಸೊ ಇದು ಒಂದು ಸಿಂಪಲ್ ಟ್ರಿಕ್ಕು, ನೀವು ಸೆಕೆಂಡ್ ಹ್ಯಾಂಡ್ಲ್ ಗಾಡಿ ತೊಗೊಳಕ್ಕೆ ಹೋದಾಗಲೂ ನೋಡೋಕ್ಕೆ ಪೇಂಟು ರೀಪೈಂಟ್ ಆಗಿಲ್ಲ ಅಂತ ಕನ್ಫರ್ಮ್ ಮಾಡ್ಕೊಳ್ಳೋಕ್ಕೆ. ಇನ್ನು ನಮ್ಮ ಇಂಜಿನ್ ಕಂಪಾರ್ಟ್ಮೆಂಟಲ್ಲಿ ಬಂದರೆ ಆಗಲೇ ಹೇಳ್ದಂಗೆ ಇದನ್ನು ಚೆಕ್ ಮಾಡ್ಕೊಳ್ಳಿ ಫಸ್ಟು, ಏನಾದರೂ ಎರರ್ಸ್ ಬರ್ತಿದೆಯಾ ಅಂತ. ಆಮೇಲೆ ಬಾನೆಟ್ ಓಪನ್ ಮಾಡಿಬಿಟ್ಟು ನಾನು ಇಂಜಿನ್ ಆಯಿಲ್ ಹೆಂಗೆ ಚೆಕ್ ಮಾಡೋದನ್ನು ತೋರಿಸಿದ್ದೀನಿ ಹಳೆ ವಿಡಿಯೋಲಿ. ಸೊ ಅದರಿಂದ ಡೀಟೇಲಾಗಿ ಏನು ತೋರ್ಸೋಕ್ಕೆ ಹೋಗಲ್ಲ. ಒಂದ್ಸಲ ಇಂಜಿನ್ ಆಯಿಲ್ ಅದು ಮೆಜರ್ಮೆಂಟು ಕ್ಯಾಪಲ್ಲಿ ಒಂದ್ಸಲ ಚೆಕ್ ಮಾಡ್ಕೊಳ್ಳಿ, ಆಯಿಲ್ ಏನೋ ಬರ್ನ್ ಆಗಿರೋದಿದೆಯಾ ಆ ಥರ ಏನಿದೆಯಾ ಅಂತ. ಒಂದಿನ ಮುಂಚೆ ಹೋಗುವಾಗ ನೀವು ಒಬ್ಬರೇ ಹೋಗಕ್ಕೆ ಹೋಗ್ಬಿಡಿ, ಫ್ರೆಂಡ್ಸ್ ಜೊತೆ ಹೋಗಿ ಹೋಗ್ಬಿಟ್ಟು ಒಂದ್ಸಲ ಚೆಕ್ ಮಾಡ್ಕೊಳ್ಳಿ. ಏನಾದರೂ ಏನಕ್ಕೆ ಅಂದರೆ ಒಬ್ಬರೇ ಹೋದಾಗ ಏನಾಗುತ್ತೆ ಅಂದರೆ ನೀವು ಹೆಡ್ಲೈಟ್ಸ್ ಆನ್ ಆಗ್ತಿದೆಯಾ, ಇಂಡಿಕೇಟರ್ ಆನ್ ಆಗ್ತಿದೆಯಾ ಅಂತ ಚೆಕ್ ಮಾಡೋಕ್ಕಾಗಲ್ಲ. ದಟ್ ಈಸ್ ವೆರಿ ಇಂಪಾರ್ಟೆಂಟ್. ಇನ್ನೊಬ್ಬ ಫ್ರೆಂಡ್ ಜೊತೆ ಹೋದರೆ ಅವರು ನಿಮ್ಗೆ ಹೇಳ್ಬೋದು ಹೆಡ್ಲೈಟ್ ಆನ್ ಆಗ್ತಿದೆ, ಆಮೇಲೆ ಸೀಟ್ ಬೆಲ್ಟ್ ಲಾಕ್ ಬೀಳ್ತಿದೆ, ಸಿಗ್ನಲ್ ಬರ್ತಾ ಇಲ್ಲ, ಆ ಥರದ್ದೆಲ್ಲ ಅವರು ಕನ್ಫರ್ಮ್ ಮಾಡ್ಬೋದು. ಮೇನ್ಲಿ ಲೋ ಬೀಮು ಹೈ ಬೀಮು ಇಂಡಿಕೇಟರ್ಸು ಇಂಥವೆಲ್ಲ ಒಂದ್ಸಲ ಅವ್ರ ಹತ್ರ ಚೆಕ್ ಮಾಡ್ಕೊಳ್ಳಿ ಆಚೆ ನಿಮ್ಮ ಫ್ರೆಂಡನ್ನ ನಿಲ್ಲಿಸ್ಬಿಟ್ಟು. ಒಂದಿನ ಮುಂಚೆ ಹೋಗೋದು ಬೆಟರ್ ಲೋಡ್ ಬಂದಿದ ತಕ್ಷಣ. ಇನ್ನು ಇಂಜಿನ್ದು ಹೆಂಗೆ ಚೆಕ್ ಮಾಡ್ತೀರಾ ಅಂದರೆ ಅದೇ ಕೂಲೆಂಟ್ ಆಯಿಲು ಮತ್ತು ಇಂಜಿನ್ ಆಯಿಲು ಕರೆಕ್ಟಾಗಿ ಚೆಕ್ ಮಾಡ್ಕೊಳ್ಳಿ. ಅದಾದ ಮೇಲೆ ಲೆವೆಲ್ಸ್ ಎಲ್ಲ ಚೆಕ್ ಮಾಡಾದಮೇಲೆ ನಿಮ್ಮದು ನೀವೇನೋ ಡೀಸೆಲ್ ಗಾಡಿ ತೊಗೊಳಕ್ಕೆ ಹೋಗ್ತಿದ್ರೆ ಗಾಡಿ ಸ್ಟಾರ್ಟ್ ಮಾಡಿದ ತಕ್ಷಣ ಏನಾದರೂ
ನೀವು ಅದು ಇಂಜಿನ್ ಕ್ಯಾಪ್ ಆನ್ ಮಾಡಿ ಗಾಡಿ ಸ್ಟಾರ್ಟ್ ಮಾಡಿದಾಗ ಕೈ ಇಡ್ತಾರೆ, ಅದು ಬೇಕಾದ್ರೆ ನಿಮಗೆ ತೋರಿಸ್ತೀನಿ ನಾನು ಹೆಂಗೆ ಅಂತ. ಸೊ ಇದನ್ನು ತೆಗೆದ್ಬಿಟ್ಟು ಇಂಜಿನ್ ಆಯಿಲು ಲೆವೆಲ್ ಚೆಕ್ ಮಾಡ್ಕೊಳ್ಳಿ, ಎಷ್ಟಿದೆ ವಿಸ್ಕಸ್ಸು, ತುಂಬ ಬ್ಲ್ಯಾಕ್ ಆಗಿದೆ ಅಂತೆಲ್ಲ ಚೆಕ್ ಮಾಡ್ಕೊಳ್ಳಿ. ಅದಾದಮೇಲೆ ಇದನ್ನು ಓಪನ್ ಮಾಡಿಬಿಟ್ಟು ಅಕಸ್ಮಾತ್ ಗಾಡಿ ಸ್ಟಾರ್ಟ್ ಮಾಡಿದಾಗ ಇದು ಜಾಸ್ತಿ ಉಗುಳಬಾರ್ದು, ಅಂದರೆ ಆಚೆ ಬರಬಾರ್ದು ಇಂಜಿನ್ನು. ಇಲ್ಲಿಂದ ಎಲ್ಲ ಬರೋದಂದರೆ ಇಂಜಿನ್ನಲ್ಲಿ ಗಾಡಿ ಸ್ಟಾರ್ಟ್ ಮಾಡಿದ ತಕ್ಷಣ ಏನಾದರೂ ಆಯಿಲ್ಲು ಆಚೆ ಬರೋದೆಲ್ಲ ಆಗ್ತಿದ್ರೆ ಡೀಸೆಲ್ ಗಾಡಿಗಳಲ್ಲಿ ಸ್ವಲ್ಪ ಇಂಜಿನ್ ಬರ್ನ್ ಆಗಿದೆ ಅಂತ ಅರ್ಥ. ಬಟ್ ಹೊಸ ಗಾಡಿ ಪಿ ಡಿ ಐ ಚೆಕಪ್ಗೆ ಇದೆಲ್ಲ ಮಾಡೋಕ್ಕೆ ಹೋಗಬೇಡಿ, ಜಸ್ಟ್ ಇಂಜಿನ್ ಲೆವೆಲನ್ನು ಚೆಕ್ ಮಾಡ್ಕೊಳ್ಳಿ ಅಷ್ಟೇ. ಹಳೆ ಗಾಡಿ ನೀವೇನೋ ತೊಗೊಳಕ್ಕೆ ಹೋಗ್ತಿದ್ರೆ ನೀವು ಇಂಜಿನ್ ಕ್ಯಾಪ್ ಬಿಚ್ಚಿಬಿಟ್ಟು ಹಿಂಗೆ ಕೈ ಇಟ್ಟಾಗ ಗಾಡಿ ಇಲ್ಲಿಗೆಲ್ಲ ಉಗಿಬಾರ್ದು ಇಂಜಿನ್ನು, ಓಕೆನಾ. ಇಂಜಿನ್ ಆಯಿಲು ಉಗಿದ್ರೆ ಡೀಸೆಲ್ ಗಾಡಿ ಏನೋ ಕೆಲಸಕ್ಕೆ ಬಂದಿದೆ ಅಂತ, ಎಕ್ಸ್ಪೆಷಲಿ ಪೆಟ್ರೋಲ್ ಗಾಡೀಲಿ ಬಂದರೆ ಅಂತೂ ಇಂಜಿನ್ಗೆ ಬಂದುಬಿಟ್ಟಿದೆ ಅಂತಲೇ ಅರ್ಥ. ಸೊ ಅದರಿಂದ ಹೊಸ ನೆಕ್ಸಾನ್ಗಳಲ್ಲಿ ಬರೀ ನೀವು ಇಂಜಿನ್ ಆಯಿಲು ಲೆವೆಲ್ ಚೆಕ್ ಮಾಡ್ಕೊಳ್ಳಿ. ಆಮೇಲೆ ಇಲ್ಲಿ ನೀವು ಓಪನ್ ಮಾಡಿ ನೋಡಿದ್ರೆ, ಇದನ್ನು ಓಪನ್ ಮಾಡೋ ಅವಶ್ಯಕತೆ ಇಲ್ಲ, ಬಟ್ ಶೋರೂಮ್ ಅವ್ರ ಹತ್ರ ಎಲ್ಲ ಫ್ಯೂಸ್ ಎಲ್ಲ ಇಟ್ಟಿದ್ದೀರಾ ಅಂತ ಒಂದ್ಸಲ ಕೇಳ್ಕೊಂಬಿಡಿ. ಅದ್ರ ಮೇಲೂ ಡೀಟೇಲ್ ವೀಡಿಯೋ ಮಾಡಿದ್ದೀನಿ ಫ್ಯೂಸ್ಗಳು ಹೆಂಗೆ ಚೆಕ್ ಮಾಡ್ಕೊಳ್ಳೋದು, ಎಷ್ಟು ಸ್ಪೇರ್ ಫ್ಯೂಸ್ಗಳು ಕೊಟ್ಟಿರ್ತಾರೆ ಅಂತ ನೆಕ್ಸಾನಲ್ಲಿ. ಆಮೇಲೆ ನಿಮ್ಮ ಕೂಲೆಂಟ್ ಇಂಪಾರ್ಟೆಂಟು, ಕೂಲೆಂಟ್ ಆಯಿಲು ಮ್ಯಾಕ್ಸಿಮಮ್ ಮಧ್ಯದಲ್ಲಿದೆಯಾ ಅದನ್ನು ಚೆಕ್ ಮಾಡ್ಕೊಳ್ಳಿ. ನಿಮಗೇನಾದರೂ ಗಾಡಿ ಸ್ಟಾರ್ಟ್ ಮಾಡೋ ಆಪರ್ಚುನಿಟಿ ಸಿಕ್ಕಿದ್ರೆ ಎಲ್ಲಾದರೂ ತುಂಬ ವೈಬ್ರೇಷನ್ ಇಲ್ವಾ ಅದನ್ನು ಚೆಕ್ ಮಾಡ್ಕೊಳ್ಳಿ. ತುಂಬ ಇದು ಅಲ್ಲಾಡಬಾರ್ದು, ಸ್ವಲ್ಪ ಅಲ್ಲಾಡಿದ್ರು ಓಕೆ, ಬಟ್ ತುಂಬ ಅಲ್ಲಾಡೋದು. ಜನರಲಿ ಟರ್ಬೋ ಚಾರ್ಜ್ ಆಗಿರೋದನ್ನ ಸ್ವಲ್ಪ ಹೊತ್ತು ಇದು ಸ್ಟಾರ್ಟ್ ಮಾಡಿದ ತಕ್ಷಣ ಹಿಂಗೆ ವೈಬ್ರೇಟ್ ಆಗುತ್ತೆ, ಅದಾದಮೇಲೆ ನಿಂತೋಗುತ್ತೆ. ತುಂಬ ಏನಾದರೂ ಅಲ್ಲಾಡಿದ್ರೆ ಏನೋ ಒಂದು ಇಂಜಿನ್ದು ಬೋಲ್ಟ್ ಬಿಚ್ಕೊಂಡಿದೆ ಅಂತ ಅರ್ಥ. ಸೊ ಅದೆಲ್ಲ ನೀಟಾಗಿ ಒಂದ್ಸಲ ಚೆಕ್ ಮಾಡ್ಕೊಳ್ಳಿ. ಇನ್ನು ಪಿ ಡಿ ಐ ಚೆಕಲ್ಲಿ ಅಷ್ಟೇ ಗೈಸ್, ಡೈರೆಕ್ಟಾಗಿ ಆಚೆದೆಲ್ಲ ಚೆಕ್ ಮಾಡ್ಕೊಳ್ಳಿ, ವೈಸರ್ ಆನ್ ಮಾಡಿ, ವಾಟರ್ ಸ್ಪ್ರೇ ಕರೆಕ್ಟಾಗಿ ಆಗ್ತಿದೆಯಾ ಅಂಥವೆಲ್ಲ ಚಿಕ್ಕ ಚಿಕ್ಕ ವಿಷಯಗಳು ಚೆಕ್ ಮಾಡ್ಕೊಳ್ಳಿ. ವಿನ್ ನಂಬರ್ ವೆರಿ ಇಂಪಾರ್ಟೆಂಟು, ಅದೇ ವಿನ್ ನಂಬರ್ ಇರಬೇಕು ನೆಕ್ಸ್ಟ್ ನೀವು ಗಾಡಿ ತೊಗೊಳಕ್ಕೆ ಹೋದಾಗ. ಇನ್ನು ನಿಮ್ಮೇನತ್ರ ಏನಾದರೂ ಟೈರ್ ಪ್ರೆಷರ್ ಮಾನಿಟ್ರಿಂಗ್ ಇದ್ದರೆ, ಟಿ ಪಿ ಎಮ್ ಎಸ್ ಇದ್ದರೆ ಟಾಪ್ ಎಂಡಲ್ಲಿ ಎಕ್ಸಾಕ್ಟಾಗಿ ತೋರಿಸ್ತಿದೆಯಾ ಅದೆಲ್ಲ ಅಂತ ಡಿಸ್ಪ್ಲೇಲಿ ಒಂದ್ಸಲ ಚೆಕ್ ಮಾಡ್ಕೊಳ್ಳಿ. ಒಂದು ದೊಡ್ಡ ಆಫ್ ರೋಡಿಂಗ್ ಇದೆ ನೋಡಿ, ಆಫ್ಟರ್ ಮಾರ್ಕೆಟ್ ಟೆಸ್ಟ್ ಸ್ಕ್ರೀನ್ ಹಾಕ್ಸಿದ್ರೆ ಈ ಥರ ಇರುತ್ತೆ ಗೈಸ್ ರಿವರ್ಸ್ ಕ್ಯಾಮ್ರಾ. ಇಟ್ ಇಸ್ ಓಕೆ, ಮ್ಯಾನೇಜಬಲ್, ಅಂಥದ್ದೇನಿಲ್ಲ. ಸೊ ಇದಿಷ್ಟು ಸಮ್ ಆಫ್ ದ ಟಿಪ್ಸ್ ನಿಮಗೆ ಪಿ ಡಿ ಐ ಚೆಕಪ್ಗೆ ಹೋದಾಗ. ಮತ್ತೆ ಮುಂದಿನ ವೀಡಿಯೋಲಿ ಸಿಗೋಣ. ಸೈನಿಂಗ್ ಆಫ್ ಫ್ರಮ್ ಮೋಟರ್ ಸಿಂಪಲ್ ಸುದ್ದಿ. ದಯವಿಟ್ಟು ಚಾನಲ್ನ ಸಬ್ಸ್ಕ್ರೈಬ್ ಆಗೋದು ಮಾತ್ರ ಬರಿಬೇಡಿ. ಸಿ ಯು ಇನ್ ಅನದರ್ ವೀಡಿಯೋ. ಟೇಕ್ ಕೇರ್, ಬೈ.